ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತೊಂದು ಹೊಸ ರೀತಿ ಶೇಕ್ ಎಪೆಕ್ನ ತಂದಿದ್ದೀನಿ ಆ ಎಫೆಕ್ಟ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಹಾಗೆ ಆ ಎಫೆಕ್ಟ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಇವತ್ತಿನ ಪ್ರೀವ್ಯೂನ ನಾನು ಓಕೆ ಫ್ರೆಂಡ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇವಾಗ ನೀವು ಏನು ಮಾಡಬೇಕಂದ್ರೆ ಫಸ್ಟ್ಗೆ ಅಲೈಟ್ ಮೋಷನ್ ಓಪನ್ ಮಾಡ್ಕೋದು ಯಾರ ಹತ್ರ ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ಒನ್ ಅಲೈಟ್ ಮೋಷನ್ ಇಲ್ಲ ಅವ್ರು ನನ್ನ ಟೆಲಿಗ್ರಾಮ್ ಚಾನಲ್ನ ಡೌನ್ಲೋಡ್ ಮಾಡ್ಕೋಬೋದು ಇವಾಗ ನೀವು ಅಲೈಟ್ ಮೋಷನಲ್ಲಿ ಇಲ್ಲಿ ಪ್ರೊ ಪ್ರೊಜೆಕ್ಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ನಾನು ಕೊಟ್ಟರು ಪ್ರೀಸೆಟ್ನ ನೀವು ಅಥವಾ ಎಕ್ಸ್ ಎಮ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇವಾಗ ನೀವು ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬುಕ್ ಮಾರ್ಕ್ ಪ್ರೊಜೆಕ್ಟ್ ಬೈ ಎಮ್ ಕೆ ಸ್ಟುಡಿಯೋ ಅಂತ ಇರುತ್ತೆ ಆ ಬುಕ್ ಮಾರ್ಕ್ನ ನೀವು ಫಸ್ಟಿಗೆ ಓಪನ್ ಮಾಡ್ಕೋದು ಓಕೆ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಈ ರೀತಿ ನಾನು ಎಲ್ಲ ಬುಕ್ ಮಾರ್ಕ್ನ ಆ್ಯಡ್ ಮಾಡಿರ್ತೀನಿ ಇವಾಗ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಫಸ್ಟಿಗೆ ಬನ್ನಿ ಫಸ್ಟಿಗೆ ಬಂದಾದಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಮೇಜ್ ಆ್ಯಂಡ್ ವಿಡಿಯೋಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ವೀಡಿಯೋನ ಕೊಟ್ಟಿರ್ತೀನಿ ಆ ವೀಡಿಯೋನ ನೀವು ಫಸ್ಟಿಗೆ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ವೀಡಿಯೋ ಈ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋ ಅನ್ನೋದ್ರ ಬಗ್ಗೆ ನಾವು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ನೋಡ್ಕೋಬೋದು ಹಾಗೆ ಈ ವಿಡಿಯೋನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಇದನ್ನ ಪಡ್ಕೋಬೋದು ಯಾವನು ಏನು ಮಾಡ್ಬೇಕಂದ್ರೆ ಈ ವಿಡಿಯೋನ ಆ್ಯಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಆರು ಪಾಯಿಂಟ್ ಹದಿನಾಲ್ಕು ಸೆಕೆಂಡ್ಗೆ ಬಂದುಬಿಟ್ಟು ಈ ರೀತಿ ಇದನ್ನ ರೈಟ್ ಸೈಡ್ನ ಕಟ್ ಮಾಡ್ಕೊಡಿ ಕಟ್ ಮಾಡ್ಕೊಂಡಾದಮೇಲೆ ಯಾವನು ಏನು ಮಾಡ್ಬೇಕಂದ್ರೆ ಮತ್ತೆ ಮುಂದೆ ಬನ್ನಿ ಮುಂದೆ ಬಂದಾದಮೇಲೆ ಹನ್ನೆರಡು ಪಾಯಿಂಟ್ ಇಪ್ಪತ್ತ್ ಸೆಕೆಂಡ್ಗೆ ಬಂದುಬಿಟ್ಟು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅದಮೇಲೆ ಇಮೇಜ್ ಆ್ಯಂಡ್ ಹೋಗಿ ಅದಮೇಲೆ ನಾನು ನಿಮಗೆ ಮತ್ತೊಂದು ವೀಡಿಯೋನ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ವೀಡಿಯೋ ಇರುತ್ತೆ ಈ ವಿಡಿಯೋನೂ ಕೂಡ ಆ್ಯಡ್ ಮಾಡ್ಕೋದು ಆ್ಯಡ್ ಮಾಡ್ಕೊಂಡು ಆದ್ಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಮುಂದೆ ಎಕ್ಸ್ಟ್ರಾ ಪಾರ್ಟ್ನ ಹದಿನಾಲ್ಕು ಪಾಯಿಂಟ್ ಹದಿನಾಲ್ಕು ಸೆಕೆಂಡ್ಗೆ ಈ ರೀತಿ ಕಟ್ ಮಾಡ್ಕೊಡಿ ಓಕೆ ಕಟ್ ಮಾಡ್ಕೊಂಡು ಆದಮೇಲೆ ಯಾವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಬುಕ್ ಮಾರ್ಕಿಗೆ ಬನ್ನಿ ಆರು ಪಾಯಿಂಟ್ ಹದಿನಾಲ್ಕು ಸೆಕೆಂಡ್ ಫಸ್ಟ್ ಬುಕ್ ಮಾರ್ಕ್ ಇದೆ ಇಲ್ಲಿಗೆ ಬಂದುಬಿಟ್ಟು ಪ್ಲಸ್ ಎಕಮೆ ಕ್ಲಿಕ್ ಮಾಡಿ ಅದಾದಮೇಲೆ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗಿ ಅದಮೇಲೆ ನೀವು ಆವಾಗ ಫಸ್ಟ್ಗೆ ಇಮೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳಿ ಓಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಇಮೇಜ್ನ ಆ್ಯಡ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ಗೆ ಬಂದುಬಿಟ್ಟು ಈ ರೀತಿ ರೈಟ್ ಸೈಡ್ನ ಕಟ್ ಮಾಡ್ಕೊಳಿ ಅದಾದಮೇಲೆ ಮತ್ತೆ ಪ್ಲಸ್ ಎಕಮೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲ್ಲಿ ಹೋಗಿ ಅದಾದಮೇಲೆ ಇದೇ ರೀತಿ ಎಲ್ಲ ಇಮೇಜ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಮುಂದೆ ತುಂಬ ಚಿಕ್ಕ ಬುಕ್ ಮಾರ್ಕ್ ಇದೆ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಇದೆ ಇರಲಿ ಎಡಿಟಿಂಗಲ್ಲಿ ಹಾರ್ಡ್ ವರ್ಕಿಂಗ್ ಇರಲೇಬೇಕು ಹಾಗಾಗಿ ಇಲ್ಲಿ ಕೂಡ ನೀವು ಈ ರೀತಿ ಚಿಕ್ ಫೋಟೋಗಳನ್ನ ಆ್ಯಡ್ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ಇವಾಗ ನೀವು ಎಲ್ಲ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ಫಸ್ಟ್ ಬುಕ್ ಮಾರ್ಕ್ಗೆ ಬನ್ನಿ ಬಂದಾದಮೇಲೆ ಏನು ಮಾಡಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಬ್ಯಾಕ್ ಹೋಗಾದಮೇಲೆ ನಾನು ನಿಮಗೆ ಎಫೆಕ್ಟ್ ಪ್ರೀಸೆಟ್ನ ಕೊಟ್ಟಿರ್ತೀನಿ ಅಥವಾ ಎಕ್ಸೆಮ್ ಎಲ್ನ ಕೊಟ್ಟಿರ್ತೀನಿ ನಿಮಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಡಿ ಆದಮೇಲೆ ಇಲ್ಲಿ ನೋಡ್ಬೋದು ನಾನು ಎರಡು ಫೋಟೋಗಳಿಗೆ ಎರಡು ರೀತಿ ಎಫೆಕ್ಟ್ನ ಕೊಟ್ಟಿರ್ತೀನಿ ಫಸ್ಟ್ಗೆ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಡಿ ಅದಾದಮೇಲೆ ಇಲ್ಲಿ ಎಫೆಕ್ಟ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾಮೇಲೆ ಕಾಪಿ ಎಫೆಕ್ಟ್ಸ್ ಮಾಡ್ಕೋದು ಓಕೆ ಕಾಪಿ ಮಾಡ್ಕೊಂಡಾದಮೇಲೆ ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ನ ಮತ್ತೆ ಓಪನ್ ಮಾಡ್ಕೋದು ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಬುಕ್ ಮಾರ್ಕ್ ಆಗಲೇ ಬಂದಿದ್ರಲ್ಲ ಆ ಫಸ್ಟ್ ಬುಕ್ ಮಾರ್ಕಿಗೆ ಬನ್ನಿ ಬಂದಾದಮೇಲೆ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಡಿ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಅದಾದಮೇಲೆ ಕೆಳಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಪೇಸ್ಟ್ ಎಫೆಕ್ಟ್ಸ್ ಮಾಡಿ ಅದು ಮತ್ತು ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ಸಲ್ಲಿ ಹೋಗಿ ಅದಾಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಇದೇ ರೀತಿ ನೀವು ಎಲ್ಲಿವರೆಗೂ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಂದ್ರೆ ಇಲ್ಲಿ ಮುಂದೆ ಸ್ಮಾಲ್ ಬುಕ್ ಮಾರ್ಕೋ ಬರ್ತಾವಲ್ಲ ಅದಕ್ಕೂ ಮುಂಚೆ ಒಂದು ಬುಕ್ ಮಾರ್ಕ್ ಇರತ್ತಲ್ಲ ಅಲ್ಲಿವರೆಗೂ ಮಾತ್ರ ಅಂದರೆ ಇಲ್ಲಿ ಒಂದು ದೊಡ್ಡ ಫೋಟೋ ಇರುತ್ತೆ ನೋಡ್ಬೋದು ಈ ಫೋಟೋವರೆಗೂ ಮಾತ್ರ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊ ಇದ್ರ ಹಿಂದೆ ಇರೋ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ಅದಾಮೇಲೆ ಇದ್ರ ಮುಂದೆ ಬರ್ತವಲ್ಲ ಆ ಸ್ಮಾಲ್ ಫೋಟೋಗಳಿಗೆ ಯಾವುದೇ ರೀತಿ ನೀವು ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅವು ಹಾಗೇ ಇರಲಿ ಅದಾಮೇಲೆ ನೆಕ್ಸ್ಟ್ ಮತ್ತೆ ಒಂದು ವೀಡಿಯೋ ಬರುತ್ತೆ ವೀಡಿಯೋ ಬಂದಾದ್ಮೇಲೆ ಮತ್ತೆ ನೆಕ್ಸ್ಟ್ ಫೋಟೋಗಳು ಸ್ಟಾರ್ಟ್ ಆಗುತ್ತೆ ಈ ಫೋಟೋಗಳಿಗೆ ಯಾವ ಎಫೆಕ್ಟ್ನ ಪೇಸ್ಟ್ ಮಾಡ್ಬೇಕಂದ್ರೆ ಮತ್ತೆ ನಾನು ಕೊಟ್ಟಿರೋ ಸೇಕ್ ಎಫೆಕ್ಟ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ಇವತ್ತಿನ ಹೊಸ ಎಫೆಕ್ಟ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಫೆಕ್ಟ್ ಇರುತ್ತೆ ಈ ಎಫೆಕ್ಟ್ನ ನೀವು ಇಲ್ಲಿ ಎಫೆಕ್ಟ್ಸ್ ಆಪ್ಷನಲ್ಲಿ ಹೋಗಿಬಿಟ್ಟು ಇದನ್ನ ಕಾಪ್ ಮಾಡ್ಕೊಡಿ ಕಾಪ್ ಮಾಡ್ಕೊಂಡಾದಮೇಲೆ ಇವಾಗ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳಿ ಓಕೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹದಿನಾಲ್ಕು ಪಾಯಿಂಟ್ ಹದಿನಾಲ್ಕು ಸೆಕೆಂಡಿಗೆ ಬನ್ನಿ ಅದಾದಮೇಲೆ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊ ಅಲ್ಲಿ ಹೋಗಿ ಅದಾದಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ಪೇಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಫೋಟೋ ಕೂಡ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಿ ಇದೇ ರೀತಿ ನೀವು ವೀಡಿಯೋ ಎಂಡವರೆಗೂ ಎಲ್ಲ ಫೋಟೋಗಳಿಗೆ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಾದಮೇಲೆ ನಿಮ್ಮ ಯಾವುದೇ ರೀತಿ ಚಾನಲ್ ಲೋಗೋ ಇದ್ರು ಕೂಡ ಲೋಗೋನ ಆ್ಯಡ್ ಮಾಡ್ಬೋದು ಯಾರಿಗೆ ನನ್ನ ರೀತಿ ಲೋಗೋನ ಕ್ರಿಯೇಟ್ ಮಾಡಬೇಕು ಅವರು ನಾನು ನನ್ನ ಚಾನಲ್ನ ಚೆಕ್ ಮಾಡಿ ಅಲ್ಲಿ ಒಂದು ವೀಡಿಯೋ ಇರುತ್ತೆ ಆ ವೀಡಿಯೋ ನೋಡಿ ನೀವು ಕ್ರಿಯೇಟ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಮೇಲೆ ಶೇರ್ ಆಪ್ಷನ್ ಕಾಣ್ತಾ ಇದೆ ಶೇರ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ